विद्यार्थी मित्र ना गणेश सिरसी के मुख्य परीक्षे आरने सरणिया प्रारंभता है चर्चा मुंदोण इंदी सरणी जी एस पेपर नोड़े वन टू थ्री कल अंश हे यहाँ अंत इवत नाकने पेपर जी एस नाकने पेपर एथिक्स पेपर अंदर नीति संबंध पेपर मोदी सिलेबस पठ्य पठ्यक्रम हेगू से मोदी एथिक्स अंत से वन एथिक्स अंदर नीति अंश नीति शास्त्र नीति अंश एरने इंटिग्रिटी अंदर मानसिक समग्रता अंश इन मूरने मनोभिवृद्धि एप्टिट्यूड अरतर से वन टू थ्री से एथिक्स पेपर के स्टडी अंदर अब अप्लाइड के स्टडी अगर सांदर्भिक उदाहरण को सांदर्भिक उदाहरण यी निर्णय तेजी अथवा यहा अभिप्राय सरियाद निर्दिष्ट सदर्भ अंश को सो हीगे नाकु अंश गमन से वन टू थ्री दी आम टेस्ट इन वे पेपर अंक बरते पेपर सामान्य आईएएस मुख्य परीक्षू है केएएस मुख्य परीक्षू है इतचगे इंट्रोड्यूस अंक हेग बर सामान्य अनुभव अभिप्राय मार्क्स बरत पेपर उलद गुणलक्षण विभिन्न आगे कारण उलद पेपर हेग भिन्न ನೋಡಿ ಮೊದಲನೇದು ಇದಕ್ಕೆ ಯಾವುದೇ ರೀತಿಯ ನಿಗದಿತ ಚೌಕಟ್ಟುಗಳುವಂಥದ್ದಿಲ್ಲ ಈ ನೀತಿ ನೈತಿಕತೆ ಅಂಶಕ್ಕೆ ಚೌಕಟ್ಟುಗಳುವಂಥದ್ದಿಲ್ಲ ಎರಡನೇದು ನಿರ್ದಿಷ್ಟವಾದ ಪಠ್ಯಕ್ರಮದ ಆಧಾರವಾಗಿ ಹೀಗೆ ಬರುತ್ತೆ ಅಂತ ಹೇಳುವಾಗೂ ಇಲ್ಲ ಸೊ ಹೀಗಾಗಿ ಪುಸ್ತಕಗಳು ಸರಿಯಾಗಿ ಸಿಗಲ್ಲ ಬರೀ ಸಾಕಷ್ಟು ಇಂಗ್ಲೀಷಲ್ಲಿ ಸಿಗ್ಬೋದು ಕನ್ನಡ ತುಂಬ ವಿರಳವಾಗಿದೆ ಸಿಲೆಬಸ್ ಪ್ರಕಾರ ಇರುವಂಥ ಅಂಶ ಇನ್ನು ಮೂರನೇದಾಗಿ ಈ ಎರಡು ಅಂಶಗಳನ್ನು ಆಧರಿಸಿ ನಾವು ಹೇಳೋದಾದರೆ ಮೂರನೇದಕ್ಕೆ ಇಲ್ಲಿ ಯಾರ ಲಾಭವಾದ ಅಭ್ಯರ್ಥಿಗೆ ಸಾಮಾನ್ಯ ತಿಳುವಳಿಕೆ ಹೆಚ್ಚಾಗಿರುತ್ತೋ ಹೆಚ್ಚಿನ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೋ ಮತ್ತು ಹೆಚ್ಚು ತಿಳುವಳಿಕೆಯಿಂದ ಒಂದು ರೀತಿಯ ವಿವೇಚನಾ ದೃಷ್ಟಿಯಿಂದ ಬರಲಿಕ್ಕೆ ಸಾಮರ್ಥ್ಯ ಇದೆಯೋ ಅಂತಹ ವಿದ್ಯಾರ್ಥಿ ಹೆಚ್ಚು ಅಂಕಗಳನ್ನು ಗಳಿಸ್ತಾನೆ ಪೇಪರಲ್ಲಿ ಹೆಚ್ಚಿಗೆ ಓದಬೇಕಾಗಿಲ್ಲ ಆದರೆ ಓದಬೇಕಾಗಿಲ್ಲ ಅಂತ ಹಾಗೆ ಬಿಡುವಾಗಬಹುದು ಕೆಲವೊಂದು ಪ್ಯಾರಾಮೀಟರ್ಸ್ಗಳಿವೆ ಅದಕ್ಕೊಂದು ಚೌಕಟ್ಟಿದೆ ಯಾವುದನ್ನು ನಾನು ಈ ಒಂದು ಒಟ್ಟಾರೆ ಸಾರಾಂಶವನ್ನು ಗ್ರಹಿಸುವಂತಹ ಅಂಶ ಈ ಪೇಪರ್ನ ಒಟ್ಟಾರೆ ಸಾರಾಂಶವನ್ನು ಗ್ರಹಿಸಬೇಕು ಹೇಗೆ ನೀತಿ ಅಂದ್ರೆ ಏನು ನೈತಿಕತೆ ಅಂದ್ರೆ ಏನು ಮೌಲ್ಯ ಅಂದ್ರೆ ಏನು ಈ ಎಲ್ಲ ಅಂಶಗಳು ಕುಟುಂಬ ದೇಶ ಅಥವಾ ನಾಗರಿಕ ಸಮಾಜ ಇವುಗಳಲ್ಲಿ ಹೇಗೆ ಪಾತ್ರವನ್ನು ನಿರ್ವಹಿಸುತ್ತೆ ವ್ಯಕ್ತಿ ಮತ್ತು ಸಮಾಜಗಳ ನಡುವಿನ ಸಂಬಂಧ ಇಂತಹ ಅಂಶಗಳಲ್ಲಿ ಕೆಲವೊಂದು ನಿರ್ದಿಷ್ಟ ಮತ್ತು ಪಕ್ಕ ತಿಳುವಳಿಕೆ ಇದ್ರೆ ಕಾಮನ್ ಸೆನ್ಸ್ ಇದ್ರೆ ಹೆಚ್ಚಿನ ಅಂಕಗಳು ಡೆಫಿನೆಟ್ಲಿ ಬರುತ್ತೆ ಇನ್ನು ಕೇಸ್ ಸ್ಟಡಿಗೆ ಬಂದಾಗ ಆ ಕೇಸ್ ಸ್ಟಡಿಯಲ್ಲಿ ನೀವು ಪ್ರೆಸೆಂಟ್ ಮಾಡುವಂತಹ ವಿಧಾನ ಬಹಳ ಇಂಪಾರ್ಟೆಂಟ್ ಇದೆ ಅಂದ್ರೆ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಪಾಯಿಂಟ್ ಅನ್ನು ತರ್ಕಬದ್ಧವಾಗಿ ನಿರೂಪಣೆ ಅಂದ್ರೆ ಅರೇಂಜ್ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಅದಕ್ಕೆ ನಿಮ್ಮದೇ ಆದ ಅಭಿಪ್ರಾಯ ನಿರ್ಣಯವನ್ನು ಕೊಡುವಂಥದ್ದು ಆದರೆ ಕೊಟ್ಟಿರುವಂತಹ ನಿರ್ಣಯ ಅದು ಎಲ್ಲದೂ ಹೀಗೆ ಇರಬೇಕಂತ ಅಲ್ಲ ನೀವು ಸಮಸ್ಯೆಯನ್ನು ನೋಡುವಂತ ದೃಷ್ಟಿಕೋನ ಯಾವುದು ಅನ್ನೋದನ್ನು ಅದು ನಿಮ್ಮನ್ನು ಪರೀಕ್ಷೆ ಮಾಡುತ್ತೆ ಪ್ರಶ್ನೆಗಳನ್ನು ಪರೀಕ್ಷೆ ಮಾಡುತ್ತೆ ನಿಮ್ಮನ್ನು ದೃಷ್ಟಿಕೋನ ಯಾವುದು ಯಾವ ರೀತಿ ಅಪ್ರೋಚ್ ಮಾಡ್ತೀರಿ ಇರುವಂಥದ್ದೇ ಬಹಳ ಮುಖ್ಯ ಸೊ ಹೀಗಾಗಿ ಕೇಸ್ ಸ್ಟಡಿಯಲ್ಲಿ ನಿರೂಪಣೆಯ ವಿಧಾನ ಸ್ವಲ್ಪ ಭಿನ್ನ ಸ್ವಲ್ಪ ಚೌಕಟ್ಟು ಅದಕ್ಕೆ ಹೇಳಿದ್ದವರು ಈ ಚೌಕಟ್ಟನ್ನು ಸರಿಯಾಗಿ ತೆಗೆದುಕೊಳ್ಳಿ ಅನ್ನುವಂಥದ್ದು ಇನ್ನು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇರುವಂತಹ ಈ ಪೇಪರ್ನಲ್ಲಿ ಇರುವಂತಹ ಸಮಸ್ಯೆ ನೀತಿ ಅಂದ್ರೆ ಏನಂತೇಳಿ ಗೊತ್ತಿರಲ್ಲ ನೈತಿಕತೆ ಮತ್ತು ನೀತಿ ಆಲ್ಮೋಸ್ಟ್ ಒಂದೇ ಸೇಮ್ ಅಂತ ಹೇಳಿ ತಿಳ್ಕೊಳ್ತಾರೆ ಹೌದು ಸಾಮಾನ್ಯ ಅರ್ಥದಲ್ಲಿ ಹೌದು ಆದರೆ ಅದಕ್ಕೆ ನಿರ್ದಿಷ್ಟವಾದ ಹಂತದಲ್ಲಿ ಅದರ ನಿರ್ದಿಷ್ಟ ಒಂದು
ಅರ್ಥ ಇದೆ, ವ್ಯಾಖ್ಯಾನ ಇದೆ. ಸೊ ಹೀಗಾಗಿ ಅದನ್ನು ಭಿನ್ನತೆಗಳನ್ನು ತಿಳ್ಕೊಳ್ಬೇಕಾಗುತ್ತೆ, ಮೌಲ್ಯ, ನೈತಿಕತೆ ಮತ್ತು ನೀತಿ ಅಂಶಗಳು. ಹಾಗೆ ಪ್ರಶ್ನೆಗಳು ಹಾಗೆ ಕೆಲವೊಂದು ಸಲ ಉದಾಹರಣೆ ಭಗವದ್ಗೀತೆ ಬರ್ಬೋದು, ಸಂವಿಧಾನ ಬರ್ಬೋದು, ಅಥವಾ ಮೆಡಿಕಲ್ ಫೀಲ್ಡಲ್ಲಿ ಬರ್ಬೋದು, ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀತಿ ಅಂಶಗಳು ಬರ್ಬೋದು, ಇದೆಲ್ಲ ಬರುತ್ತೆ. ಈ ಎಲ್ಲ ಅಂಶಗಳನ್ನು ತಾವು ತುಂಬ ಜಾಗರೂಕರಾಗಿ ಹ್ಯಾಂಡಲ್ ಮಾಡುವಂಥದ್ದನ್ನು ಕಲಿಬೇಕು. ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಹೇಳ್ತೀನಿ. ಹೀಗಾಗಿ ಈ ಪೇಪರು ಅಭ್ಯರ್ಥಿಗಳಿಂದ ಸಾಮಾನ್ಯವಾಗಿ ಭಿನ್ನ ದೃಷ್ಟಿಕೋನದ ಭಿನ್ನ ಅಂಶವನ್ನು ಹೆಚ್ಚು ಡಿಮಾಂಡ್ ಮಾಡುತ್ತೆ. ಸೊ ಎಸ್ಎ ಮತ್ತು ಈ ಎಥಿಕ್ಸ್ ಪೇಪರ್ಗಳಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು. ಸೊ ಉಳಿದ ಅಂಶಗಳು ಪುಸ್ತಕಗಳ ಸೋರ್ಸ್ ಹೇಗೆ ಅನ್ನೋದನ್ನು ನಾನು ನನ್ನ ಮುಂದಿನ ಸರಣಿಯಲ್ಲಿ ಹೇಳ್ತೀನಿ.